ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಮಲ್ಲಪ್ಪ ಜೋತಾವರ್. ಈಗಾಗಲೇ ಸಂಸತ್ತಿನ ಮೇಲೆ ಸ್ಮೋಕ್ ಬಾಂಬ್ ಬಿದ್ದಿದ್ದು, ಅದಕ್ಕಾಗಿ ವಿರೋಧ ಪಕ್ಷಗಳು ಕ್ಲಿಯರೆನ್ಸ್ ಕೊಡ್ರಿ, ಇದು ಯಾಕೆ ಬಿತ್ತು ಅಂತೇಳಿ ಗೃಹಮಂತ್ರಿಯವ್ರನ್ನ ಕೇಳಿದ್ದು. ಗೃಹಮಂತ್ರಿಯವರು ಅದರಿಂದ ಎಸ್ಕೇಪ್ ಆಗಿದ್ದು, ತಪ್ಪಿಸ್ತಾ ಇದ್ದಿದ್ದು, ಯಾವುದೋ ಒಂದು ಚಾನಲ್ಗೆ ಬಂದು ಉತ್ತರ ಕೊಡೋದು, ಇವೆಲ್ಲ ಘಟನೆಗಳು ನಡೀತಾ ಇದ್ದಾವೆ. ಅದೇ ಕಾಲಕ್ಕೆ ವಿರೋಧ ಪಕ್ಷಗಳು ಇನ್ನೂ ಜೋರು ಒತ್ತಡ ಮಾಡಿದ್ದಕ್ಕಾಗಿ ಆ ಒಂದು ಸಭೆಯನ್ನು ಮುಂದಾಕೆ 15 ಜನ MPಗಳನ್ನ ಬರ್ಖಾಸ್ತು ಮಾಡಿದ್ದು. ಇವೆಲ್ಲ ಏನು, ಸಂಸತ್ ಹೌದು, ಸಂಸತ್ತಿನಲ್ಲಿ ಅದು ಕಾನೂನುಗಳನ್ನು ತಯಾರು ಮಾಡಿ ಜೊತೆಗೆ ಈ ದೇಶದ ಸಮಸ್ಯೆಗಳನ್ನು ಚರ್ಚೆ ಮಾಡುವಂಥ ಅತ್ಯಂತ ಈ ದೇಶದ ಪ್ರಮುಖ ಕೇಂದ್ರ. ಅಲ್ಲೇ ಅದು ಏನೋ ಬಾಂಬ್ ಆಯಿತು, ಅದಕ್ಕಾಗಿ ಚರ್ಚೆ ನಡೀತು, ಚರ್ಚೆ ನಡೀಬೇಕಾಗಿತ್ತು, ಯಾರು ಮಾಡಿದರು, ಯಾಕೆ ಮಾಡಿದರು, ಅದನ್ನು ಗೃಹಮಂತ್ರಿಯವರು ಈ ದೇಶಕ್ಕೆ ಸಂಸತ್ ಮೂಲಕ ತಿಳಿಸ್ಬೇಕಾಗಿತ್ತು. ಯಾಕಂದರೆ ಸಂಸತ್ತು ಅನ್ನೋಂಥದ್ದು ಆಲ್ರೆಡಿ ತಮಗೆ ಬೇಕಾದಂಗೆ ದೊಡ್ಡದು ಮಾಡುವಂಥ ಒಂದು ಪ್ರವೃತ್ತಿ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಮೋದಿ ಸರ್ಕಾರ ಇದ್ದಿತ್ತು, ಪ್ರತಿಯೊಂದು ವಿಷಯಕ್ಕೂ ತನಗೆ ಬೇಡಾಂಥ ವಿಷಯಗಳನ್ನು ಕಾನೂನು ಮಾಡಿ ಆ ಕಾನೂನು ಮೂಲಕ ಅವುಗಳನ್ನ ಹಿಡಿತದಲ್ಲಿಡುವ ಸಲುವಾಗಿ ಸಂಸತ್ತನ್ನು ಉಪಯೋಗ ಮಾಡ್ತಾ ಹೋಗೋದು ನಾವು ನೋಡ್ತಾ ಇದ್ದೀವಿ. ಇವತ್ತು ಅದು ಉತ್ತರ ಕೊಡುವಂಥದ್ದು ಬಂದದ, ಯಾಕಂತಂದರೆ ವಿರೋಧ ಪಕ್ಷಗಳೆಲ್ಲ ಪ್ರತಾಪ್ ಸಿಂಹ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಾದಂಥ ಗೃಹಮಂತ್ರಿಯವರು ಎಲ್ಲೂ ಒಂದು ಯಾವುದೋ ಚಾನಲ್ಗೆ ಉತ್ತರ ಕೊಡ್ತಾ ಇದ್ದಾರೆ. ಇದು ರಾಜಕೀಯ ಮಾಡಬೇಡ್ರಿ, ಬಂದು ಚರ್ಚೆ ಮಾಡಿರಿ ದೇಶದ ಸಮಸ್ಯೆಗಳ ಬಗ್ಗೆ ಅಂತ ಕರೆ ಕೊಡ್ತಾ ಇದ್ದಾರೆ. ಅದನ್ನು ನಮ್ಮ ಲೋಕಸಭಾದಲ್ಲೇ ಸಂಸತ್ತಲ್ಲೇ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಈ ಲೋಕಸಭೆಗಿಂತಲೂ ಆ ಚಾನಲ್ ದೊಡ್ಡದ, ಒಂದು ದೃಷ್ಟಿಯಿಂದ ದೊಡ್ಡದ. ಯಾಕಪ್ಪ ಅಂದರೆ ಇವತ್ತಿನ ಮೋದಿ ಸರ್ಕಾರ ಇದ್ದಿದ್ದು ಅಥವಾ ಮೋದಿಯವರು ವಿಶೇಷವಾಗಿ ತಮ್ಮ ಗೋಧಿ ಮೀಡಿಯಾಗೆ ಭಾಳ ಪ್ರಿಫರೆನ್ಸ್ ಕೊಡೋದ್ರಿಂದಾಗಿ ಸಂಸತ್ತಿನ ಉದ್ರ ಕೊಡೋಗಿಂತಲೂ ಇಲ್ಲಿ ಮಾತಾಡೋದು ಭಾಳ ಸುಲಭ ಅನ್ನುವಂಥದ್ದು. ಯಾಕೆಂದರೆ ಸಂಸತ್ತಿನ ಉದ್ರ ಕೊಡೋಗಿದ್ರೆ ವಾದ ವಿವಾದ ಶುರು ಆಗ್ತದೆ, ಅಲ್ಲಿಗೈತೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಹೋಗ್ತದೆ, ಇದು ಬ್ಯಾಡ್ ಅನ್ನೋ ಉದ್ದೇಶ ಇರ್ಬೋದು ಶಾರ್ ಅವರಲ್ಲೇ. ಹಾಗಾದ್ರೆ ಸಂಸತ್ತಿಗೆ ಏನು ಕಿಮ್ಮತ್ತಿಲ್ಲ ಏನ್ರಿ ಬಾಂಬ್ ಹಾಕಿದ್ದು, ಅದ್ರ ಬಗ್ಗೆ ಉತ್ತರ ಕೊಡ್ಬೇಕಲ್ರಿ. ಆ ಪ್ರಶ್ನೆ ಕೇಳಿದಕ್ಕೆ 15 ದಿನ ಅಮಾನತು ಮಾಡಿದರೆ ಹೆಂಗಿದು, ಸರಿಯೇನಾ ಅಂತ ಇವತ್ತು ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ನಾವು ವಿಶೇಷವಾಗಿ ಈ ಸಂಸತ್ತನ್ನು ಯಾಕೆ ರಚನೆ ಮಾಡಿದ್ದೀವಿ ಅಂದರೆ ಮೂಲ ಉದ್ದೇಶ ಸಂಸತ್ತನ್ನು ಕ್ರಿಯೇಟ್ ಮಾಡಿದಂಥ, ಸಂವಿಧಾನ ರಚನೆ ಮಾಡಿದಂಥ ಅಂಬೇಡ್ಕರ್ ಅವರ ಮೂಲ ಉದ್ದೇಶ ಏನಪ್ಪ ಅಂದರೆ ಈ ದೇಶದ ಸಮಸ್ಯೆಗಳನ್ನ ಇಲ್ಲಿ ತಂದು ಚರ್ಚೆ ಮಾಡಿ ಅದು ಪರಿಹಾರ ಹುಡುಕುವಂಥ ಜಾಗದಾಗಲಿ, ಆ ಪರಿಹಾರಗಳು ಆ ತಯಾರು ಮಾಡುವಂಥ ಶಾಸಕಾಂಗದಾಗಲಿ, ಕೆಲ ಕಾನೂನುಗಳಾಗಲಿ, ಈ ದೇಶದ ವ್ಯವಸ್ಥೆ ಇನ್ನಷ್ಟು ಪ್ರಜಾಸತ್ತಾತ್ಮಕವಾಗಿ ಆಗಲಿ, ಬಿದ್ದವ್ರ ಪರವಾಗಿರಲಿ ಅನ್ನುವಂಥದ್ದು, ಬಡವರ ಪರ, ಅಶಿಕ್ಷಿತರ ಪರ, ಈ ದೇಶದ ಜನರ ಪರ ಇಲ್ಲಿ ಕೆಲಸ ಆಗಲಿ ಅಂತೇಳಿ ಸಂಸತ್ತನ್ನು ರಚನೆ ಮಾಡಿದ್ದಾರೆ ಅನ್ನೋದು ನಮಗೂ ನಿಮಗೆಲ್ಲ ಗೊತ್ತು. ಇದಕ್ಕೆ ಕಾರಣೀಭೂತರು ಅನೇಕರು, ಅಂಬೇಡ್ಕರ್ ಜೊತೆಗೆ ಆವತ್ತಿನೆಲ್ಲ ತಜ್ಞರು, ಜೊತೆಗೆ ರಾಜತಜ್ಞರು, ರಾಜನೀತಿಜ್ಞರು. ಆದರೆ ಇವತ್ತು ನಿಜವಾಗಿಯೂ ಆ ಸಂಸತ್ತಿನಲ್ಲೇ ಈ ಬಡ ಜನರ ಬಿದ್ದವರ ಬಗ್ಗೆ ಚರ್ಚೆ ನಡೀತದನ? ಅದಕ್ಕೆ ಈಗಾಗಲೇ ಇವರು ಸ್ಕೀಮ್ಗಳು ಮಾಡಿ 5 ಕಿಲೋ ಅಕ್ಕಿ ಕೊಡುವಂಥದ್ದು, ಮತ್ತೇನು ಮಾಡುವಂಥದ್ದು, ಒಂದಿಷ್ಟು ರೈತರಿಗೆ ವರ್ಷಕ್ಕೊಂದು 6,000 ಕೊಡುವಂಥದ್ದು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಇನ್ನೇ ಚರ್ಚೆ ಮಾಡೋಂಗಿಲ್ಲ ಏನು ಅವ್ರ ಬಗ್ಗೆ ಅಲ್ಲೇ? ಇಲ್ಲ, ಮಾಡುವಂಥದ್ದು ಏನಿಲ್ಲ, ಮಾಡುವಂಗಿಲ್ಲ. ಅದಕ್ಕೆ ಮುಖ್ಯ ಯಾಕಂದರೆ ಸಾಕಷ್ಟು ಸಾವಿರಾರು ಏನಪ್ಪ ಅಂದ್ರೆ ಯೋಜನೆಗಳು ಕೊಟ್ಟಿದ್ದಾರೆ. ಆ ಯೋಜನೆಗಳ ಮೂಲಕ ಜನಕ್ಕೆ ಬಡವರಿಗೆಲ್ಲ ಮುಟ್ಟಿಸ್ತಾ ಇದ್ದೀವಿ ನಾವು. ಅದು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಆ ವಿಷಯ ಆಯ್ಕೆ ಮಾಡಿಕೊಳ್ಳೋದಿಲ್ಲ. ಬಡವರಿಗಾಗಿ, ಶಿಕ್ಷಣಕ್ಕಾಗಿ, ವೈದ್ಯಕೀಯಕ್ಕಾಗಿ ಎಷ್ಟು ಚರ್ಚೆ ನಡೆದಪ್ಪ, ಎಷ್ಟು ಸಮಯವರೆಗೂ ಚರ್ಚೆ ನಡೆದಿದ್ದಲ್ಲಿ ಪಾರ್ಲಿಮೆಂಟಲ್ಲೇ, ಅದರಲ್ಲೂ ಸಂಸತ್ತಿನಲ್ಲೇ ಅಂತ ವಿಚಾರ ತೆಗೆದ್ರೆ 100ರಲ್ಲಿ 3% ಮಾತ್ರ ಚರ್ಚೆ ಆಗ್ತದೆ ಅಂತೇಳಿ ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ. ಇನ್ನುಳಿದು ಯಾರ ಬಗ್ಗೆ ಚರ್ಚೆ ಆಗ್ತದೆ ಅಂತಂದು ವಿಚಾರ ಮಾಡಿದಾಗ, ಈ MPಗಳನ್ನು ಆಯ್ಕೆ ಮಾಡೋದಕ್ಕೆ ಇವತ್ತೇನು ಪಾರ್ಟಿ ಪನ್ ಕೊಡ್ತಾ ಇದ್ದಾವಲ್ಲ, ಈ ಕಣ್ಣಿಗೆ ಕಾಣದಂತಹ ಈ ಕಾರ್ಪೊರೇಟ್ ಜನ ಕೋಟಿ ಕೋಟಿಗಳಲ್ಲಿ ಅವ್ರ ಬಗ್ಗೆ, ಅವ್ರ ಹಿತಾಸಕ್ತಿ ಬಗ್ಗೆ, ಅವ್ರ ಬೆಳವಣಿಗೆ ಬಗ್ಗೆ ಚರ್ಚೆ ಎಲ್ಲ ಆಗ್ತಾ ಇದ್ದಾವೆ ಅಂತೇಳಿ ರಿಪೋರ್ಟ್ಗಳು ಹೊರತು ಬರ್ತಾ ಇದ್ದಾವೆ. ಅಂದರೆ %48 ಈ ಒಂದು ಕಾರ್ಪೊರೇಟ್ಗಳ ಸಮಸ್ಯೆಗಳ ಬಗ್ಗೆ, ಬಂಡವಾಳದಾರರ ಸಮಸ್ಯೆಗಳ ಬಗ್ಗೆ, ವ್ಯಾಪಾರಿಗಳ ಸಮಸ್ಯೆಗಳ ಬಗ್ಗೆ ಅಲ್ಲಿ ಚರ್ಚೆ ಆಗ್ತದೆ. ಮುಖ್ಯವಾಗಿ ಆಗಬೇಕಾಗಿದ್ದು ಯಾರಿಗಪ್ಪ ಅಂತಂದ್ರೆ ಬಡವರು ಅಲ್ಲಿ, ಅದು ಕೇವಲ 3%. ಅವ್ರ ಶಿಕ್ಷಣ, ಅವ್ರ ವೈದ್ಯಕೀಯ, ಬಡವರ ಬಡ ಜನ. ಯಾಕಂದ್ರೆ ಅವ್ರಿಗೆ ಯೋಜನೆ ಮಾಡಿಕೊಟ್ಟಿದ್ದಾರೆ ಅವರು, ಅದು ಯೋಜನೆ ಎಷ್ಟು ಹೋಗಿ ಮುಟ್ಟದೆ, ಏನಾಗಿದೆ ಅನ್ನೋದು ಬೇರೆ ಮಾತು. ಮತ್ತು ನಿಜವಾಗಿ ಅವೆಲ್ಲ ಯೋಜನೆಗಳು, ಘೋಷಣೆ ಮಾಡಿದ ಯೋಜನೆಗಳು ಸಾಕಾರಗೊಂಡಿದ್ರೆ, ಮತ್ತು ನಿಜವಾಗಿಯೂ
ನಮ್ಮ ಮೋದಿಜಿಯವರು ಬಯಸಿದಂಗೆ ಪ್ರತಿ ವರ್ಷ 2 ಕೋಟಿಗಳು ಉದ್ಯೋಗ ಸೃಷ್ಟಿಯಾಗಿದ್ದರೆ ಇವತ್ತು ಇವೆಲ್ಲ ಪ್ರಶ್ನೆಗಳು ಆಗ್ತಾ ಇರಲಿಲ್ಲ, ಇನ್ನೂ ಹೆಚ್ಚಿನ ಪ್ರಮಾಣದ ಚರ್ಚೆಗಳು ಆಗ್ತಾ ಇದ್ವು. ಏನೋ ಇದ್ರ ಬಗ್ಗೆ ಏನೂ ಚರ್ಚೆ ಇಲ್ಲಲ್ಲೇ, ಯಾಕೆ ರೀ ನೀವು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ಮತ್ತು 15 ಲಕ್ಷ ಕೊಡ್ತಂದ್ರೆ ಯಾಕೆ ಕೊಡಲಿಲ್ಲ, ಎಲ್ಲ ಯೋಜನೆಗಳು ಇಲ್ಲಿವರೆಗೆ ಮಾಡ್ತಾ ಇದ್ರಿ, ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಇಂಡಿಯಾ 100 ಯೋಜನೆಗಳು ಮಾಡಿದ್ರಿ, ಸ್ವಚ್ಛ ಗಂಗಾ ಮಾತನ ಮಾಡಲಿಕ್ಕೆ ಕೊಟ್ರಿ, ಮತ್ತೇನು ಮಾಡಲಿಕ್ಕೆ ಕೊಟ್ರಿ, ಇವೆಲ್ಲನೂ ಏನದು. ಮತ್ತು ಅದು ಚುನಾವಣೆ ಬಂದಪ್ಪ ಅಂದ್ರೆ ರಾಜ್ಯದಿಂದ ರಾಜ್ಯಕ್ಕೆ ಚುನಾವಣೆ ಬಂದಾಗ 1000 ಕೋಟಿ 100 ಕೋಟಿ 1000 ಕೋಟಿಗಳಲ್ಲಿ ಮಾತಾಡ್ತೀರಿ, ಅವು ಯಾಕೆ ಇನ್ನೂ ಜನಕ್ಕೆ ಹೋಗಿ ಮುಟ್ಟಿಲ್ಲ? ಸ್ಮಾರ್ಟ್ ಸಿಟಿಗಳು ಎಷ್ಟು ತಯಾರಾದವು ಈ ದೇಶದಲ್ಲೇ, ಅದ್ರ ಬಗ್ಗೆ ಸ್ಪಷ್ಟ ಉತ್ತರ ಇಲ್ಲ, ಇನ್ನೂ ಆಗಲಿಗೆತ್ತಿದ್ದಾವೆ. ಮತ್ತು ಇನ್ನೊಂದು ಹೇಳಿದ್ರಿ, ಸರ್ವರಿಗೂ ನಾವು ಸೂರು ಮಾಡ್ತೀವಿ 5 ವರ್ಷ ಆಗಂತ ಇದ್ರಿ, ಮತ್ತು ಈಗ 10ನೇ ವರ್ಷ ಮುಗಿಲಿಕ್ಕೆ ಬಂತು, ಎಲ್ಲರಿಗೂ ಸೂರು ಆಗಿದ್ದಾನೆ, ಮತ್ತೆ ಘೋಷಣೆ ಮಾಡ್ತಾಯಿದ್ರಿ, ಮತ್ತೀಗ ಅಡ್ವರ್ಟೈಸ್ ಕೊಡ್ತಾಯಿದ್ರಿ ಮುಂದಿನ ಚುನಾವಣೆಗಾಗಿ. ಇವು ಚರ್ಚೆ ಯಾಕೆ ಆಗುವುದಿಲ್ಲ ಅಲ್ಲಿ, ಎಷ್ಟು ಅದು ಏನದು, ನಮಗೆ ರೆಕಾರ್ಡ್ಗಳು ಯಾಕೆ ಸಿಗುವುದಿಲ್ಲ ಅಂತ. ನೀವು ಅಲ್ಲಿ ಮಾತಾಡಿದ ರೆಕಾರ್ಡ್ ಮಾಡೋದು, ಅದು ಸಂಸತ್ತದ ಮೇನ್ ಕೇಂದ್ರ, ಅದು ಈ ದೇಶದ ಸಮಸ್ಯೆಗಳನ್ನು ಚರ್ಚೆ ಮಾಡುವಂಥದ್ದು, ಅಲ್ಲಿ ಚರ್ಚೆನ ಆಗುವುದಿಲ್ಲ. ಇದರ ಬದಲಾಗಿ ಕೇವಲ 3% ಇನ್ನುಳಿದ ಹೇಗಿದೆ ನಿಮ್ಗೆ, ಇನ್ನುಳಿದು ಕೈಗಾರಿಕೆ ಬಗ್ಗೆ, ಅದ್ರ ಬಗ್ಗೆ ಒಂದು 10% 5% ಹಿಂಗೆಲ್ಲ ಮಾತಾಡ್ತಾ ಹೋಗ್ತೀರ ಅಂತ ರೆಕಾರ್ಡ್ಗಳು ಬರ್ತಾ ಇರ್ತಾವೆ. ಹಾಗೆ ಅದು ರೆಕಾರ್ಡ್ಗಳು ಸಿಗುವುದಿಲ್ಲ, ಇವ್ರನ್ನ ಗೆಸ್ಟ್ ಮಾಡಿ ಒಳ ಸಂಘ ಸಂಸ್ಥೆಗಳು ಮಾಡಿ ಹೇಳ್ತಾ ಇದ್ದಾರೆ. ಇದಕ್ಕೆ ನೀವೇ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಹೌದಪ್ಪ, ನಾವು ಬಡತನದ ಬಗ್ಗೆ, ಇಲ್ಲಿ ಹೆಚ್ಚಿನ ಬಗ್ಗೆ, ಇಲ್ಲಿ ಅನ್ ಎಜುಕೇಷನ್ ಬಗ್ಗೆ, ಅದು ಎಜುಕೇಷನ್ ಮೇಲೆ ಅಥವಾ ಔಷಧಿ ಅಂದರೆ ಮೆಡಿಸಿನ್ ಮೇಲೆ ಯಾಕೆ ಚರ್ಚೆ ಆಗೋದ್ರ ಉತ್ತರಗಳು ಎಲ್ಲಿದ್ದಾವೆ ಇಲ್ಲಿ? ಮತ್ತು ಇಲ್ಲಿ ಬಂದಂಥ ಎಲ್ಲ ಒಂದು 545 MPಗಳು ವಿಶೇಷವಾಗಿ ನಿಮಗೂ ನಮಗೂ ಗೊತ್ತದೆ, ಇವರೆಲ್ಲರೂ ಕೋಟ್ಯಾಧೀಶರಾಗಿದ್ದಾರೆ ಅಣ್ಣ. ಇವತ್ತು ಇವರಿಗೆ ಇಲ್ಲಿ ಬಡತನದ ಬಗ್ಗೆ ಚರ್ಚೆ ಬೇಕಾಗಿದೆ ಅಥವಾ ಇಲ್ಲ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಬಂದುಬಿಟ್ಟದೆ ಇವತ್ತು. ಇವತ್ತು ನೋಡ್ರಿ ಪಾಪ, ಹಸದಂಥ ಒಂದಷ್ಟು ಹುಡುಗರ ಗುಂಪು ಇವತ್ತಲ್ಲಿ ದಾಳಿ ಮಾಡಿ, ನಿರುದ್ಯೋಗ ದಾಳಿ ಮಾಡಿದರು ಅಂತೇಳಿ ಈ ಪ್ರಥಮ ಒಂದು ವರದಿಗಳು ಬರ್ತಾಯಿದ್ದಾವೆ. ಇಲ್ಲಿ ಏನು ಸಿಕ್ಕಿದ್ದಾರೆ ಹುಡುಗರು, ಅವ್ರು ಅದನ್ನ ಹೇಳ್ತಾ ಇದ್ದಾರೆ. ನಿರುದ್ಯೋಗದ ಗುಣಾನ ಆಗಿದೆಪ್ಪ, ಇದು ಉದ್ಯೋಗ ಸೃಷ್ಟಿ ಇಲ್ಲ, ನಾವು ನಿರುದ್ಯೋಗಿಗಳಾಗಿದ್ದೀವಿ, ನಮ್ಗೆ ಉದ್ಯೋಗ ಕೊಡಿಸೋದ್ರಾಗಿ ನಾವು ಗಮನ ಸೆಳೆಯಬೇಕಾಗಿತ್ತು ಸರ್ಕಾರದ, ಅದಕ್ಕೆ ಹಿಂಗೆ ಮಾಡಿದ್ದೀವಿ ಅಂತ ಪ್ರಾಥಮಿಕ ವರದಿಗಳು ಬರ್ತಾಯಿದ್ದಾವೆ. ಈ ವರದಿಗಳು ಸರಣಿ ಇದ್ದಾವೆ ಅಂತೇಳಿ ಭಾಳಷ್ಟು ಜನರು ತಜ್ಞರ ಅಭಿಪ್ರಾಯ ಆಗ್ತದಂತ ಆಗ್ತಾ ಇದೆ. ಭಾಳಷ್ಟು ಜನ ಇವತ್ತು ಆ ಒಂದು ಸಾಮಾಜಿಕ ತಜ್ಞರು, ಆರ್ಥಿಕ ತಜ್ಞರು ಇದನ್ನು ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಇದು ಅಂತ ಜನರ ಗಮನವನ್ನು ತಮ್ಮ ಕಡೆ ಸೆಳೆಯುವ ಸಲುವಾಗಿ, ಸರ್ಕಾರದ ಗಮನ ತಮ್ಮ ಕಡೆ ಸೆಳೆಯುವ ಸಲುವಾಗಿ ಇದನ್ನು ಮಾಡಿದ್ವಿ ಅಂತ ಅವರು ಹೇಳ್ತಾ ಇದ್ದಾರೆ. ನಿಜವಾಗಿ ಅದನ್ನು ಮತ್ತೆ ಅದು ಮತ್ತೊಂದು ವಿಧ್ವಂಸ ಕಲಿತೇನೆ ನೋಡೋಣ, ತನಗೆ ಅದು ಹೊರಗೆ ಬರ್ತದೆ. ಆದರೆ ಆರಂಭದ ಹಂತದ ವರದಿಗಳು ನೋಡಿದ್ರಪ್ಪ ಅಂತಂದ್ರೆ ಹಸದವ್ರು ಎಲ್ಲ ಬೆಲೆನೇ ಇಲ್ಲ, ಮಾತು ಇಲ್ಲ, ಏನೂ ಇಲ್ಲ. ನೋಡಿ ರೈತರ ಬಗ್ಗೆ ಒಂದು ಮಾತು ಆಗ್ತದೆ, ನಾನು ಇಲಾಖೆ ಅದ್ರಿ, ದೊಡ್ಡ ಇಲಾಖೆ ಅದ ಅಗ್ರಿಕಲ್ಚರ್ ಮೇಲೆ, ಎಷ್ಟು ಜನಕ್ಕೆ ಅಗ್ರಿಕಲ್ಚರ್ದಿಂದ ಹೋಗಿ ಅನುಕೂಲ ಆಗಿದ್ದಾರೆ ರೈತರಿಗೆ ಅನ್ನುವಂಥ ರಿಪೋರ್ಟ್ಸ್ಗಳು ಇಲ್ಲಿ. ಮತ್ತು ಆ ರಿಪೋರ್ಟ್ಸ್ ಇದ್ದಿದ್ರೆ ನಾವು ಒಯ್ಯಲಪ್ಪ, ರೈತರಿಗೆ ಕೊಟ್ಟೀವಿ ವರ್ಷಕ್ಕೆ 1000 ರೂಪಾಯಿ ಅನ್ನೋ ದೊಡ್ಡ ವಿಷಯ ಮಾಡಿದರೆ ಇನ್ನುಳಿದ ಅವ್ರ ರೈತಾಪಿಗೆ ಬೇಕಾದಂಥ ವಸ್ತುಗಳ ಬಗ್ಗೆ ಏನು ಅವ್ರಿಗೆ ಸರ್ಕಾರಗಳು ಬೇಕಾಗ್ತವೆ, ಅದ್ರ ಬಗ್ಗೆ ರೇಟ್ ಯಾವ ರೀತಿ ಜಂಪ್ ಆಗಿದ್ದಾವೆ, ರಾಸಾಯನಿಕ ಗೊಬ್ಬರದ ರೇಟ್ ಯಾವ ರೀತಿ ಜಂಪ್ ಆಗಿದೆ, ಗೊಬ್ಬರ ಅಷ್ಟು ಅಲ್ಲ ಇನ್ನುಳಿದ ಬೇಕಾದಂಥ ಪದಾರ್ಥಗಳ ಬಗ್ಗೆ ಅದು ಅಲ್ಲಿ ಹಾಕಾಗಿದೆ, ಎಷ್ಟು ಉಳಿತದೆ ರೈತಗೆ ಅನ್ನೋದ್ರ ಬಗ್ಗೆ ಇಂಥ ಚರ್ಚೆ ಯಾಕೆ ಆಗ್ತಾಯಿಲ್ಲ ಅಲ್ಲೇ? ಅದು ಎಲ್ಲ ಕೇವಲ 3% ಒಳಗೆ ಬರ್ತದೆ. ನಾವು ಶಿಕ್ಷಣ ಎಲ್ಲರಿಗೂ ಮುಟ್ತಾ ಇಲ್ಲ, ಮಕ್ಕಳು ಇಡೀ ದೇಶದ ಶಿಕ್ಷಣ ದೇಶದಲ್ಲಿದ್ದಂಥ, ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾಯಿಲ್ಲ? ಚರ್ಚೆ ಆಗಿ ಒಂದು ನಿಲುವಳಿಗೆ ಯಾಕೆ ಬರ್ತಾಯಿಲ್ಲ? ಹೌದಪ್ಪ, ಪ್ರತಿಯೊಬ್ಬರಿಗೂ ಒಂದು ಶಿಕ್ಷಣ ಬೇಕಿವತ್ತು ಅನ್ನುವಂಥ ನಿರ್ಣಯಕ್ಕೆ ಯಾಕೆ ಬರ್ತಾಯಿಲ್ಲ? ಸಮಸ್ಯೆಗಳಿದ್ದಾಗ ಅದು ಹೊರಗಿನ ಉತ್ತರ ಕೊಡೋದು ಅದಕ್ಕೆ. ಆನಂತರ ಅದಕ್ಕೆ ಏನು ಹೇಳೋದು, ಏ ನಾ ಹಂಗೆ ಹೇಳಿಲ್ಲ. ಈಗ ನೋಡ್ರಿ ಏನಪ್ಪ, ಪ್ರತಿಯೊಬ್ಬರ ಕಾಯ್ದೆ 15 ಲಕ್ಷ ನಾವು ಹಾಕ್ತೇವೆ ಅಂತ ಹೇಳಿದರು ಹಿಂದೆ ಆರಂಭದ 2000 ಅದು ಕೇಳಿದಾಗ ಈಗ ಅದು ಜುಮ್ಲಾ ಅಂತ ಹೇಳ್ತಾರೆ. ಅದನ್ನು ನಮ್ಮ ಒಂದು ಸಂಸತ್ತಿನಲ್ಲಿ ಮಾತಾಡಿದರೆ ಅದು ರೆಕಾರ್ಡಾಗಿ ಉಳಿತಿತ್ತು, ನಮ್ಮಲ್ಲೇ ಕೇಳೋದು ಕಾಯ್ದೆ ಆಗ್ತಿತ್ತು, ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಬರ್ತಿತ್ತು. ಯಾವ ಜಾಗದಲ್ಲಿ ರೆಸ್ಪಾನ್ಸಿಬಿಲಿಟಿ ಇದೆ, ಹೇಳಬೇಕಾಗಿದೆ, ನಿರ್ಧಾರ ತೆಗೆದುಕೊಳ್ಬೋದು, ಅಲ್ಲಿ ಮಾತಾಡೋಕೆ ಇಲ್ಲ. ಈಗ ನೋಡ್ರಿ ಇದು ಸಂಸತ್ತು ನಮ್ಮಂದು ಹಾಕಿಬಿಟ್ರಿ, ಮತ್ತು ಈಗಾಗಲೇ ಕಾಂಗ್ರೆಸ್ಗಳು ಸಹಿತ ಅದು ವಿರೋಧ ಪಕ್ಷದವರು, ನೀವು ಎಲ್ಲಿವರೆಗೆ ನಮ್ಮ ಈ ಪ್ರಶ್ನೆ ಉತ್ತರ ಕೊಡೋದಿಲ್ಲ ಅಂದರೆ ಏನಾಯಿತು, ಯಾಕಾರ ಆಯಿತು, ಎಲ್ಲಿ ವೈಫಲ್ಯ ಆಯಿತು, ಇದು ಉತ್ತರನೂ ಕೊಡೋದಿದ್ರೆ ನಮ್ಮ ಮುಂದೆ ನಡಿಗೊಳ್ಳೋದಿಲ್ಲ ಅಂತ. ಅದಕ್ಕೆ ಇವರೇನು ಹೇಳಿದ್ರಿ ಈಗ ಸೂಕ್ಷ್ಮವಾಗಿ, ನೀವು ನಮ್ಮ ನಡಿಗೊಳ್ಳ್ರಪ್ಪ, ಚರ್ಚೆ ಮಾಡೋಣ, ಇಲ್ಲಾಂದ್ರೆ ಇದ್ದ ಹಿಂಗೆ ಮುಂದುವರೆದ್ರೆ ನಾವೇನು ಉತ್ತರ ಕೊಡೋದಿಲ್ಲ, ನಾವು ಪ್ರತಾಪ್ ಸಿಂಹ ಬಗ್ಗೆ ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ, ನಮ್ಮ ಮೆಜಾರಿಟಿ ಇದೆ ಏನಾದ್ರೆ ಮುಂದೆ ನಡೆಯೋ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ನಾವು ಡಿಸಿಷನ್ ಮೇಕರ್ ನಾವು ಹೆಂಗೆ ಬೇಕು ಮಾಡ್ತೀವಿ, ನಾವು ಜನರಿಗೆ ಮುಟ್ಟಿ ಹೋಗಿ ಅನ್ನುವಂಥ ಒಂದು ಏನಂತ ನಿರ್ಲಕ್ಷ್ಯತನ ಈ ಒಂದು ಸರ್ಕಾರದಲ್ಲಿದೆ. ಅಂದರೆ ಈ ಎರಡೂ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎರಡೂ ಏನು ಮಾಡೋರಪ್ಪ ಇನ್ನು ಈ ಒಂದು ಮುಂದಿನ 5-6 ದಿವಸ 8 ದಿವಸ ಏನಾಗಲ್ಲ ಕೊನೆ ದಿನಗಳು ಹಿಂಗೆ ವಿರೋಧ ಮಾಡ್ತಾ ಲಾಕ್ ಮಾಡ್ತಾ ಕಳೆದ್ಬಿಟ್ಟು. ನಾನು ಹೇಳೋದಿಷ್ಟೇ ಈ ಸಂದರ್ಭದಲ್ಲೇ, ಸಂಸತ್ತನ್ನೊಂದು ಈ ಕೇಂದ್ರದಲ್ಲೇ ನೀವು ಯಾಕೆ ಈ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಪರಿಹಾರ ಹುಡುಕ್ತಾ ಇಲ್ಲ?
ಈ ನಮ್ಮಂಥ ಸಂಸ್ಥೆಗಳು ಏನೋ ಒಂದು ನಮಗೆ ತಿಳಿದು ಹೇಳ್ತಾ ಇರ್ತಾರೆ. ಈ ವಿಷಯ ತೆಗೆದುಕೊಂಡು ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ರೈತರಿಗೆ ನಾವು ಮಿನಿಮಮ್ ಪ್ರೈಸ್, ಅದನ್ನು ಬೆಲೆ, ಬೆಂಬಲ ಬೆಲೆ ಫೈನಲ್ ಮಾಡಿ ಅದಿಷ್ಟಪ್ಪ ಅಂತ ಕಾನೂನು ಯಾಕೆ ಮಾಡ್ತಾ ಇಲ್ಲ? ಏನು ಸರ್ಕಾರ ಘೋಷಣೆ ಮಾಡ್ತದೆ ಅದು ಕಾನೂನು ಪಾತ್ರಕ್ಕೆ ತೋಗಿನಂತ ಯಾಕೆ ಮಾಡ್ತಾ ಇಲ್ಲ? ಪ್ರತಿಯೊಂದು ಹಳ್ಳಿಗೂ ಸ್ಕೂಲ್ಗಳನ್ನ ಯಾಕೆ ಮಾಡ್ತಾ ಇಲ್ಲ? ಪ್ರತಿಯೊಂದು ಹಳ್ಳಿ ಜೊತೆಗೆ ಅಲ್ಲಿ ನೀರಾವರಿ ವ್ಯವಸ್ಥೆ ಯಾಕೆ ಮಾಡ್ತಾ ಇಲ್ಲ? ಪ್ರತಿಯೊಂದು ಹಳ್ಳಿಗೂ ಕೆರೆಗಳನ್ನ ಯಾಕೆ ಮಾಡಿಸ್ತಾ ಇಲ್ಲ? ಹಾಂ, ಈ ನೀರಾವರಿ ಎಲ್ಲ ಪೂರ್ತಿ ಪ್ರಮಾಣದ ಆಗಿರ್ತೀನಿ, ಇನ್ನೂ ಆಗಬೇಕಾಗಿದ್ದು ಇಲ್ಲೋ. ಜನಸಂಖ್ಯೆ ಪ್ರಮಾಣದಲ್ಲೇ ನಮ್ಮಲ್ಲಿ ಈ ಒಂದು ವೈದ್ಯಕೀಯ ಏನಪ್ಪ ಆಸ್ಪತ್ರೆಗಳು ಇದ್ದಾವೆ ಹೆಂಗೆ, ಇಂಥದ್ರ ಬಗ್ಗೆ ಯಾಕೆ ಚರ್ಚೆ? ಈ ಮೂಲಭೂತ ಚರ್ಚೆಗಳು ಇವು ಆಗ್ತಾನೆ ಇಲ್ಲ ಸಂಸತ್ತಲ್ಲಿ. ಇವ್ರ ಸಲುವಾಗಿನ ಆ ಸಂಸತ್ ಇದೆ, ಆದರೆ ಅದನ್ನು ಬಿಟ್ಟು ಕೇವಲ ಇವತ್ತು ನಾವು ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗುವಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ. ಎಲ್ಲರೂ ಅವರೇ, ಮತ್ತು ಈ ಎಂ ಪಿಗಳು ಆರಿಸಿ ಬರೋದಕ್ಕೆ ಹೆಚ್ಚು ಕಡಿಮೆ ಕಾರ್ಪೊರೇಟ್ಗಳ ದುಡ್ಡು ಅಥವಾ ಇನ್ನೂ ದುಡ್ಡು ಬರೋದ್ರಿಂದಾಗಿ ಆ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರಂತೆ. ಯಾಕಂದರೆ ಅವರು ಕೋಟ್ಯಾಧೀಶರಾಗಿದ್ದಾರೆ, ಇವತ್ತು ಎಂ ಪಿಗಳಾಗಿರ್ಬೋದು, ಎಮ್ ಎಲ್ ಎಗಳಾಗಿರ್ಬೋದು, ಅವ್ರ ಲಕ್ಷಾಧೀಶ ಪ್ರಶ್ನೆ ಇಲ್ಲ. ಹೀಗಾಗಿ ಅವರಿಗೆ ಲಕ್ಷಾಧೀಶನಗಿಂತ ಬಡವರ ದಿನದಿಂದ ಮುಂಜಾನೆ ಸಾಯಂಕಾಲ ದುಡ್ದಾಗ ಒಂದು 200-300 ಪಗಾರ ಬರುವಂಥ ಬದುಕ ಎಷ್ಟು ತ್ರಾಸದಾಯಕ ಅದ, ಏನದ ಅನ್ನೋದ್ರ ಬಗ್ಗೆ ಚರ್ಚೆನೆ ಮಾಡೋಕೆ ಹೋಗೋದ್ರಲ್ಲ ಅಂದ ಈ ಸಂಸತ್ತು ಯಾಕೆ ಬೇಕಪ್ಪ ಅಂತ ಅದಕ್ಕಾಗಿ ಮಾಡಿ ನಡೆದ ಘಟನೆ. ಈಗಿನ ಘಟನಾವಳಿ ಆರಂಭದ ಘಟನಾವಳಿ ನೋಡಿದಾಗ ಇಂಥ ಚರ್ಚೆಗಳಾಗಲಾರದ ಶಿಕ್ಷಣದ ಬಗ್ಗೆ, ನಿರುದ್ಯೋಗದ ಬಗ್ಗೆ, ಹಸುವಿನ ಬಗ್ಗೆ, ಮೆಡಿಸಿನ್ ಬಗ್ಗೆ ಈ ಚರ್ಚೆನೇ ಇಲ್ಲ ಅಂದಾಗ ಇದು ಯಾಕೆ ಬೇಕು ಮನೋ ಸಂಸತ್ ಅಂತೇಳಿ. ಇಂಥ ಸಾಕಷ್ಟು ನಮ್ಮ ಸಂಸತ್ತಿನ ದಾಳಿಗಳಾಗಿದೆ, ಇದು ಪ್ರಥಮ ದಾಳಿ ಅಲ್ಲ, ಇದಕ್ಕೆ ಹಿಂದಿನ ದಾಳಿಗಳು ಇಂಥದ್ದು ಶುರುವಾಗಿದೆ. 1950 ಶುರುವಾಗಿ ದಾಳಿ ಇದೆ, ಅದಕ್ಕೆ ಪೂರ್ವದಿಂದನೂ ಆಯಿತು. ಮತ್ತು ಸಂಸತ್ ಆಗಿದ್ದ ಪೂರ್ವದಲ್ಲಿ ಸೆಂಟ್ರಲ್ ಪ್ಲೇಸ್ ಇರ್ತದಲ್ಲ ಅಧಿಕಾರದ್ದು, ಅಲ್ಲಿ ಇವರೂ ಆಗ್ತಾನೆ ಬರ್ತಾಯಿದ್ದಾವೆ, ಬಂದಿದ್ದಾವೆ ಯಾವುದೇ ದೇಶದ್ದಿರ್ಬೋದು. ಅದರಲ್ಲೂ ಯುರೋಪಿಯನ್ ಕಂಟ್ರಿಗಳಂತ ಇನ್ನೂ ಜೋರ್ದಾರಾಗಿದೆ. ಯಾಕಪ್ಪ ಅಂತಂದರೆ ತಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡುವಂಥ ಕೇಂದ್ರ ಅದು, ಕೇಂದ್ರ ಬಿಂದು. ಅದಕ್ಕಾಗಿ ಅಲ್ಲಿ ಕೇಳುವಂಥ ಸ್ಥಾನಕ್ಕೆ ಹೋಗಿ ಅವರು ಅಲ್ಲಿ ಉತ್ತರ ಸಿಗದಾಗ ಇಂಥ ಕೃತ್ಯವನ್ನು ಮಾಡ್ತಾ ಇದ್ದಾರಂತ. ಅದಕ್ಕೆ ಇವತ್ತು ಶಾರ್ ಅವರು ಹೊರಗೆ ಉತ್ತರ ಕೊಡಲಾರದ ಸಂಸತ್ತಿನ ಸ್ಥಳದಲ್ಲಿ ಬಂದ ನಿಂತ ಇದಕ್ಕೆ ಉತ್ತರ ಹುಡುಕಬೇಕಾಗಿದೆ, ಹೇಳಬೇಕಾಗಿದೆ. ಆದರೆ ಅವರು ಹೇಳುವುದಿಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ನೋಡೋದು. ಯಾಕಪ್ಪ ಅಂತಂದರೆ ಸಂಸತ್ತಿನಾಗ ಹೇಳಿದ್ರೆ ಅದು ಏನವಾಗಿ ಪ್ರಶ್ನೆಗಳು ಬರ್ತಾವಂತೋ ಮತ್ತೆ ಅವು ಭಯನೋ ಬೇಡ, ಹೊರಗೆ ಹೇಳಿಬಿಟ್ರೆ ಮುಗಿದೋಗ್ಬಿಡ್ತು, ಅದನ್ನು ನಮ್ಗೆ ಹೆಂಗೆ ಬೇಕು ವಾದ ಮಾಡ್ತಾ ಹೋಗಿ ಬರ್ತದೆ ಅಂತೇಳಿ. ಅದು ನಾಳೆ ಕೊನೆಗೆ ಭಾಳ ಮೈ ಮೇಲೆ ಬಂದರೂ ನಂಗೆ ಆಡೇ ಇಲ್ಲ ಅನ್ನುವಂಗೆ ಹೇಳುವಂಥ ಒಂದು ಸಾಧ್ಯತೆಗಳಿರೋದ್ರಿಂದ ಇವತ್ತು ಶಾರ್ ಅವರಾಗಿರ್ಬೋದು, ಮೋದಿ ಅವರಾಗಿರ್ಬೋದು ನೋಡ್ತಾರೆ ಮೋಸ್ಟ್ಲಿ ಇನ್ನು ಮುಂದಿನ ದಿನಗಳು ಈ ಹಗ್ಗ ಜಗ್ಗಾಟದಲ್ಲಿ ಕಳೆದು ಹೋಗಿಬಿಡ್ತದೆ. ಹೀಗಾಗಿ ಸಂಸತ್ ಏನು ಮಾಡಬೇಕಾಗಿತ್ತು, ಎದಕ್ಕೆ ಪರಿಹಾರ ಹುಡುಕಬೇಕಾಗಿತ್ತು, ಅದಕ್ಕೆ ಕೆಲಸ ಆಗುವುದಿಲ್ಲ. ಬಡತನಕ್ಕೆ ಪರಿಹಾರ ಹುಡುಕಬೇಕಾಗಿದೆ ಸಂಸತ್ತ, ಇಲ್ಲಿ ಸ್ವಚ್ಛ ನೀರಿಗಾಗಿ ಪರಿಹಾರ ಹುಡುಕಬೇಕಾಗಿದೆ ಸಂಸತ್ತ, ಇಲ್ಲಿ ಶಿಕ್ಷಣ ಪ್ರತಿ ಮಗು ಸಿಗುವಂಥ ಪ್ರಯತ್ನ ಮಾಡಬೇಕಾಗಿದೆ ನಮ್ಮ ಪರಿಷತ್ತ, ಈ ಒಂದು ನಮ್ಮ ಏನಪ್ಪ ಸಂಸತ್ತ. ಇವು ಎಷ್ಟು ಸಮಸ್ಯೆಗಳಿದ್ದಾವೆ ಇವು, ಅದರ ಬಿಟ್ಟು ಕೇವಲ 3% ಅಷ್ಟೇ ಚರ್ಚೆ ಮಾಡಿ ಉಳಿದೆಲ್ಲ ಕಾರ್ಪೊರೇಟ್ಗಳು 48%, ಇನ್ನುಳಿದ ವ್ಯಾಪಾರಿಗಳು ಅವರು ಇವ್ರದೆಲ್ಲ ಅವರು ಒಂದು 10-20% ಹಿಂಗೆ ಮಾತಾಡಿ ಸಮಯಕ್ಕೂ ಅದರಾಗ ಇಂಥವು ಏನಾರ ಒಂದು ಸಮಸ್ಯೆ ಬಿಸ್ಕೊಂಡು ಪಾರ್ಲಿಮೆಂಟ್ ಸಮಯನ ಹಾಳು ಮಾಡುವಂಥದ್ದು ಇವೆಲ್ಲ ಇಲ್ಲಿ ನಡೀತಾ ಇದ್ದಾವೆ. ಅದಕ್ಕಾಗಿ ಇವತ್ತು ನಾವು ಮತ್ತೊಮ್ಮೆ ಈ ಪಾರ್ಲಿಮೆಂಟೇರಿಯನ್ಸ್ ಅಥವಾ ಈ ಒಂದು ಎಮ್ ಎಲ್ ಎಗಳಿದ್ದಾರಲ್ಲ ಅವರಿಗೆ ನಾವು ಕೇಳ್ಕೊಳ್ಳೋದಿಷ್ಟ, ಜನರ ಸಮಸ್ಯೆಗಳು, ಜನರ ಶಿಕ್ಷಣ ಸಮಸ್ಯೆಗಳು, ಅದವರ ಹಸಿವಿನ ಸಮಸ್ಯೆಗಳು, ಬಡತನ ಸಮಸ್ಯೆಗಳು, ಶಾಲೆಯ ಸಮಸ್ಯೆಗಳು, ಶಾಲೆಯ ಕ್ಷೇತ್ರ ಸಮಸ್ಯೆಗಳು, ಸ್ವಚ್ಛ ನೀರಿನ ಸಮಸ್ಯೆಗಳು, ಇವುದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದರೆ ಒಳ್ಳೆಯದಲ್ಲೇನು? ಯಾಕಂದರೆ ಮುಖ್ಯವಾಗಿ ಬೇಕಾಗಿದ್ದ ಜನಸಾಮಾನ್ಯರಿಗೆ ಇದು, ಇದನ್ನು ಬಿಟ್ಟು ಬೇರೆ ನೀವು ಏನೇನು ಚರ್ಚೆ ಮಾಡಿದರೆ ಮತ್ತು ಸಂಸತ್ತ ಇದ್ದಿದ್ದೇನಾಗ್ತದಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಅದರದ್ದೇನು ಅವಶ್ಯಕತೆ ಇರಬೇಡಪ್ಪ ಅಧ್ಯಯನ ಮಾಡ್ತೀನಿ ಅನ್ನೋಂಥ ಒಂದು ನಿರುಪಯುಕ್ತತೆ ಬರ್ತದೆ. ಇದು ಮಾಡೋದು ಬೇಕಾ ನಮಗೆಲ್ಲ? ಇದನ್ನು ಎಂ ಪಿಗಳಾದಂಥವ್ರು ನಾವು ಮತ ಹಾಕೋಂಥವ್ರು ವಿಚಾರ ಮಾಡಬೇಕಾಗಿದೆ. ನಮ್ಮ ಸಮಸ್ಯೆ ಚರ್ಚೆ ಮಾಡಿರಿ ಅಂತ ಅವ್ರಿಗೆ ಹೇಳಬೇಕಾಗಿದೆ. ನಮ್ಮ ಹಸುವಿನ ಬಗ್ಗೆ ಚರ್ಚೆ ಮಾಡಿರಿ ಅಂತ ಹೇಳಬೇಕಾಗಿದೆ. ನಮಗೆಲ್ಲರೂ ಶಿಕ್ಷಣ ಸಿಗಬೇಕು ಅನ್ನೋದನ್ನು ಹೇಳಬೇಕಾಗಿದೆ. ನಮ್ಮ ರೈತಗೆ ಮಾರ್ಕೆಟ್ ಸಿಗಬೇಕು ಅಂತ ಹೇಳಬೇಕಾಗಿದೆ. ಇವೆಲ್ಲ ಚರ್ಚೆ ಅಲ್ಲಿ ಆಗಲಿ ಸಂಸತ್ತಿನಲ್ಲಿ ಅಂತೇಳಿ ಒತ್ತಡ ತರಬೇಕಾಗಿದೆ. ಅವ್ರು ಕೇಳಿಲ್ಲ ಅಂದರೆ ಅಧಿಕಾರ ತೆಗೆದಾಗ ನೀವು ಮತ ಕೊಟ್ಟಿದ್ದಾರೆ ನಮ್ಮ ಇವರು ಅಂಬೇಡ್ಕರ್ ಅವರು ಆ ಮತದಾನ ಮೂಲಕ ಅವ್ರನ್ನ ಕಿತ್ತಾಕಬಹುದಾಗಿದೆ. ಮೊದಲಾದ್ರೆ ಏನಾಗಿತ್ತು, ಕಟ್ಟಗಾದ್ರು ಯುದ್ಧ ಮಾಡಬೇಕಾಗಿತ್ತು, ಬಂದೂಕೊಂಡು ಯುದ್ಧ ಮಾಡಬೇಕಾಗಿತ್ತು, ಅದು ನ್ಯೂಕ್ಲಿಯರ್ ಬಾಂಬ್ಗಳು ಹಾಕಿ ಯುದ್ಧ ಮಾಡಬೇಕಾಗಿತ್ತು. ಇವತ್ತು ಅದೇನೂ ಇಲ್ಲ, ನಿಮ್ಮ ಕೈಗೆ ಮತ ಕೊಟ್ಟಿದ್ದಾರೆ. ಮತದ ಮಹತ್ವವನ್ನು ಅರ್ಥ ಮಾಡಿಕೊಂಡು, ಹೋಟಿನ ಮಹತ್ವವನ್ನು ಅರ್ಥ ಮಾಡಿಕೊಂಡು ಇಂಥ ಒಂದು ನಿಷ್ಕ್ರಿಯ ಜನರನ್ನು ಪಾರ್ಲಿಮೆಂಟ್ ನಿಷ್ಕ್ರಿಯ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಬಹು ಪ್ರಮುಖವಾದ ವಿಷಯಗಳಲ್ಲಿ ಚರ್ಚೆ ಮಾಡಲಾರ್ದು, ಅಲ್ಲಿ ಕಡೆಗೆ ಸ್ಮೋಕ್ ಬಾಂಬ್ ಬಿದ್ದರೂ ಸಹಿತ ಎಚ್ಚರಗೊಳ್ಳಾರ್ದು ಹೊರಗೆ ಉದ್ರ ಕೊಡಕೊಂಡಿದ್ದಾರೆ. ಇದರ ಅರ್ಥ ಏನಪ್ಪ ಅಂದರೆ ಇವ್ರು ಯಾರಿಗೂ ಈ ಸಮಸ್ಯೆಗಳು ಗಂಭೀರ ಅನ್ನಿಸ್ತಾ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅದಕ್ಕಾಗಿ ಜನ
ಇನ್ನು ಸಾಧಿಸಿ ಎಚ್ಚರಗೊಳ್ಳಬೇಕು. ಜೊತೆಗೆ ಸರ್ಕಾರ ಸಹಿತ ಇನ್ನಾದರೂ ಎಚ್ಚರಗೊಂಡ ಈ ಒಂದು ಬಾಂಬ್ದಿಂದಾಗಿ ಅವರು ಒಂದು ಹೊಸ ವ್ಯಕ್ತಿತ್ವ ಬೆಳೆಸ್ಕೋಬೇಕು. ಆದರೆ ಅದು ಸಾಧ್ಯ ಇಲ್ಲ ಅನ್ನಿಸ್ತದೆ. ಅದೇನೂ ಆಗಲಿ, ಸಂಸತ್ ಬಹಳ ಮಹತ್ವದ್ದು, ಮುಖ್ಯವಾದದ್ದು. ಅಲ್ಲಿ ಕಾನೂನುಗಳಾಗುವಂಥದ್ದು, ಅದಕ್ಕೆ ಅಲ್ಲಿ ಚರ್ಚೆ ಮಾಡಿದ್ರೆ ಯೋಗ್ಯ. ಯಾವುದೋ ಚಾನಲ್ದಲ್ಲಿ ಮಾತಾಡೋದ್ರಿಂದ ಕೇವಲ ಚಾನಲದ್ದು ವ್ಯೂಸ್ ಹೆಚ್ಚಾಗ್ಬೋದು, ಟಿ ಆರ್ ಪಿ ಹೆಚ್ಚಾಗ್ಬೋದು, ಅದರಿಂದ ಈ ಜನಕ್ಕೇನು ಉಪಯೋಗ ಆಗೋದಿಲ್ಲ ಅಂತ ನೆನಪಿಸ್ಕೊಳ್ತಾ ಈ ಗೋಧಿ ಮೀಡಿಯಾದ ಒಂದು ಜಾಲದಲ್ಲಿ ಇವತ್ತು ಆಡಳಿತ ಅಧಿಕಾರಿ ಬೆಳೆದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಭಾಳ ಉತ್ತಮ ಆಗಿದೆ ಅಂತ ಹೇಳ್ತಾ, ಪಾರ್ಲಿಮೆಂಟ್ ಮನ ದಾಳಿ ಹಸುವಿನ ದಾಳಿ ಅಂತೇಳಿ ತುರ್ತು ಅನ್ನಿಸ್ತಾ ಇದೆ. ಹಸುವಿನ ದಾಳಿ, ನಿರುದ್ಯೋಗ ದಾಳಿ, ಶಿಕ್ಷಣ ಇಲ್ಲದ ದಾಳಿ, ಶಿಕ್ಷಣ ಎಲ್ಲರೂ ಕೊಡಲಿ ಅನ್ನೋದು ದಾಳಿ, ರೈತ ತನಗ ಏನಪ್ಪ ಬೆಂಬಲ ಬೆಲೆ ಸಿಗಲಿ, ಕಾನೂನು ಆಗಲಿ ಅಂತ ಕೇಳುವಂಥದ್ದಾಗಿರ್ಬೋದು, ಇವೆಲ್ಲ ದಾಳಿಗಳ ಕಾರಣಕ್ಕಾಗಿ ಇವತ್ತು ಪಾರ್ಲಿಮೆಂಟ್ ಇದ್ದಿದ್ದು ಭಾಳ ಮಹತ್ವದ್ದು. ಅಲ್ಲಿ ಚರ್ಚೆ ಮಾಡಿರಿ, ಉತ್ತರ ಹುಡುಕ್ರಿ ಅಂತ ಹೇಳ್ತಾ ನಮ್ಮ ಮನಸ್ಸಿಂದ ಎರಡು ಮಾತು ಮಾತಾಡಿದ್ವಿ. ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿರಿ, ಅದೇ ರೀತಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ, ಮತ್ತು ಕಾಮೆಂಟ್ ಮಾಡೋದು ಮರಿಬೇಡ್ರಿ ಅಂತೇಳಿ ಸತ್ಯದ ಕೈಗಳು ಹೇಳಿ ಸಾರಾಮದು ಇವತ್ತಿನ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.